ಮತ್ತೊಂದು ಸಂಭ್ರಮ ಸಡಗರದ ವಾತಾವರಣ ಎಡಿಕೆ ಸ್ಕ್ವೇರ್ ನಲ್ಲಿ. ಈ ಒಂದು ಇವತ್ತಿನ ಪ್ರವಾಸದ ವಿಶೇಷ ಅಂದ್ರೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಗುರುರಾಜ್ ಅವರ ಕುಟುಂಬವನ್ನು ನಾವು ಇಲ್ಲಿ ವೆಲ್ಕಮ್ ಮಾಡ್ಕೋತಾ ಇದ್ದೇವೆ. ವೆಲ್ಕಮ್ ಮಿಸ್ಟರ್ ಗುರುರಾಜ್ ಅಂಡ್ ಫ್ಯಾಮಿಲಿ ಟು ಅವರ್ ಎಡಿಕೆ ಸ್ಕ್ವೇರ್. ನಾವು ಅವರ್ ಎಡಿಕೆ ಸ್ಕ್ವೇರ್ ಇಸ್ ಎಡಿಕೆ ಕ್ಯೂ. ಅದನ್ನ ಹೆಮ್ಮೆ ಅಂತ ಅಂದ್ರೆ ಎಡಿಕೆ ಕ್ಯೂ ಆಗಿದೆ ನಮ್ ಟೀಮಿಗೆ. ಹೀಗೆ ಮುಂದುವರಲಿ, ಎಲ್ಲ ಸ್ನೇಹ ವಿಶ್ವಾಸ ಪ್ರೀತಿಯಿಂದ ನಾವು ಸಾಕ್ತಾ ಇರೋಣ ಅಂತ ಹೇಳ್ತಾ, ಇದು ಸಣ್ಣ ಪ್ರವಾಸ ಹಾಗೆ ದೊಡ್ಡ ದೊಡ್ಡ ಪ್ರವಾಸಗಳನ್ನ ಮಾಡ್ತಾ ಹೋಗೋಣ. 2 ವರ್ಷ ಕೊರೋನಾದಿಂದ ನಮ್ದು ಟೀಮ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿತ್ತು. ಈಗ ಮುಂದೆ ಸಂಭ್ರಮ ಸಡಗರದ ನಾಳೆಗಳು ನಮಗಾಗಿ ಕಾದಿವೆ ಅಂತ ಹೇಳ್ತಾ, ಮೊದಲನೇದಾಗಿ ನಾವೀಗ ಕೊರವಾರಕ್ಕೆ ಹೋಗ್ತಾ ಇದ್ದೀವಿ. ಕೊರವಾರ ಇದೇ ಸಂಪ್ರದಾಯ, ಇದೇ ಒಂದು ಖುಷಿ ಸಡಗರ ಹೀಗೆ ನಡೀತಾ ಇರಲಿ ಅಂತ ಹೇಳಿ ನಾವು ಅಲ್ಲಿ. ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಈಗ ನೋಡ್ರಿ, ನಾವು ನಮ್ಮ ಕರ್ನಾಟಕದ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಿಗಿ ತಾಲೂಕಿನ ಕೋರವಾರ ಗ್ರಾಮದ ಕೋರವಾರೇಶನ ದರ್ಶನಕ್ಕೆ ನಾವು ಹೋಗ್ತಾ ಇದ್ದೀವಿ. ನಾವು ಅಷ್ಟೇ ಅಲ್ಲ, ನಮ್ಮ ಜೊತೆ ನೀವೆಲ್ಲರೂ ಬಂದು ಕೋರವಾರೇಶನ ದರ್ಶನ ತಗೋರಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇದು ಬಿಜಾಪುರದಿಂದ 64 ಕಿಲೋಮೀಟ್ರ್ ದೂರದಲ್ಲಿ ಈ ಗುಡಿ ಇರೋದು. ಈ ಕ್ಷೇತ್ರದ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ಈ ಸಂಪೂರ್ಣ ಈ ವಿಡಿಯೋವನ್ನು ನೋಡಿ. ಕರ್ನಾಟಕದ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಿಗಿ ತಾಲೂಕಿನ ಕೋರವಾರವು ಪ್ರಾಣದೇವರ ಪ್ರಾಚೀನ ಕ್ಷೇತ್ರವಾಗಿದೆ. ಇಲ್ಲಿ ಕೋರವಾರೇಶ ಎಂದು ಕಲಸಿಕೊಳ್ಳುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನವಿದೆ. ಕೋರು ಎಂದರೆ ಅಪೇಕ್ಷಿಸು. ಭಕ್ತರ ಕೋರಿಕೆಯನ್ನು ಸದಾ ಅಭಯಹಸ್ತದಿಂದ ಈ ಆಂಜನೇಯ ಸ್ವಾಮಿ ಕೋರವಾರೇಶ ಎಂದ ಹೆಸರು ಬಂದಿದೆ. ಕೋರವಾರೇಶನಿಗೆ ವಿಗ್ರಹವು 5 ಅಡಿ ಎತ್ತರ, 10ನೇ ಶತಮಾನದಲ್ಲಿ ಮಾಡಲಾಗಿದೆ. ವಾದಿರಾಜ ದೇವರು ಸಂಚಾರವನ್ನು ಮಾಡುತ್ತಾ ಬಂದಾಗ ಇಲ್ಲಿ ಕೋರವಾರದಲ್ಲಿ ನೆಲೆಸಿ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿಷ್ಠಾಪನೆ ಮಾಡಬೇಕೆಂದು ವಾದಿರಾಜ ಯತ್ರಿಗಳಿಗೆ ಈ ಕನಸಿನಲ್ಲಿ ಬಂದು ಹೇಳಿದ್ದಾಗಿದೆ. ಈ ವಾದಿರಾಜ ಯತಿಗಳು ಗ್ರಾಮಸ್ಥರಿಗೆ ಎಲ್ಲ ತಿಳಿಸಿ ಈ ಮಣ್ಣು ಕಲ್ಲಿನಲ್ಲಿ ಕೂಡಿದ್ದಂಥ ವಿಗ್ರಹವನ್ನು ಗ್ರಾಮಕ್ಕೆ ತರಿಸಿ ಈ ಚೈತ್ರ ಮಾಸದಲ್ಲಿ ಈ ವಿಗ್ರಹವನ್ನು ವಾದಿರಾಜ ಯತಿಗಳೇ ಕೋರವಾರೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕೋರವಾರೇಶನ ಮಹಿಮೆ, ಕೋರವಾರ ಎಂಬ ಸಣ್ಣ ಗ್ರಾಮವನ್ನು ಪುಣ್ಯಕ್ಷೇತ್ರವಾಗಿ ಇದನ್ನು ಮಾಡಲಾಗಿದೆ. ಕೋರವಾರೇಶನ ಅನುಗ್ರಹದಿಂದ ಈ ಕೋರವಾರವು ಅಭಿವೃದ್ಧಿಯಾಗಿದೆ. ಈ ದೇವರಿಗೆ ಹರಕೆಯನ್ನು ಹೊತ್ತು ಕಾಯಿಯನ್ನು ಕಟ್ಟಿಸಿದರೆ ನಮ್ಮ ಹರಕೆಯು ಪೂರ್ತಿಯಾಗುತ್ತದೆ. ಇಲ್ಲಿ ವಾದಾಸ್ವಾಮಿ ಪ್ರತಿಷ್ಠಾಪನೆ ಏನು ಮಾಡಿದಾರಲ್ಲ, ಪ್ರತಿಷ್ಠಾಪನೆ ಮಾಡ್ಯಾರ ಅವತ್ತಿನ ದಿವಸ ನಿಂತು 10 ದಿವಸ ಉತ್ಸವ ಅವರೇ ಮಾಡ್ಯಾರ ಅಂತ. ಈ ಹೋಮ ಆಗ ಮುಟ್ಕೊಂಡ್ ಉತ್ಸವ ಮಾತಾಡ್ತೀವಿ, ಎಲ್ಲ ಹೋಮಗಳು ಇಲ್ಲಿ ಮಾಡ್ತಾರೆ. ಈ ಹೋಮಕ್ಕೆ ಅದಕ್ಕೆ ರುದ್ರ ರಾಮನವಮಿ ದಿನ ಉತ್ಸವ ಆಗ್ತದೆ, ಡೆಕೋರೇಷನ್ ಮಾಡಿ ತಗೊಂಡ್ಬರ್ತಾರೆ.
ಅಷ್ಟೇ. ಇದು ಪ್ರತಿಪದ ಹಿಡ್ಕೊಂಡು ದಶಮಿ ತನಕ ಉತ್ಸವ ನಡೀತದೆ. ಅಲ್ಲಿಗೆ ಹುಣ್ಣಿಮೆ ತನಕ ನಡೀತದೆ ಉತ್ಸವ. ದಶಮಿ ತನಕ ವಾಹನ ಉತ್ಸವ ಆಗ್ತದೆ. ಪ್ರತಿಯೊಂದು ದಿವಸ ಒಂದೊಂದು ವಾಹನ ಅಂದ್ರೆ ಪ್ರತಿಪದ ದ್ವಿತೀಯ ತೃತೀಯ ಹೀಗೆಲ್ಲ ಮಾಡ್ತಾರೆ. ಈ ವಾಹನಗಳ ಮೇಲೆ ರಾಮದೇವರು ಕೂಡಿಸ್ತಾರೆ. ಕುಳಿಸಿ ಮೆರವಣಿಗೆ ಮಾಡ್ತಾರೆ. ಅಂದರೆ ಈ ಪುರಾರಿಸಿನ ಉತ್ಸವ ಅಂತ ಮಾಡೋಂಗಿಲ್ಲ. ರಾಮದೇವರ ಉತ್ಸವ ಅಂತ ಪುರಾರಿಸಿನ ಉತ್ಸವ ಎಲ್ಲಿ ಇಲ್ಲ ಹೇಳಿ. ಬಟ್ ದೇವ ಹನುಮಾನ ಉತ್ಸವನೇ ಇಲ್ಲ, ಇದು ರಾಮದೇವರ ಉತ್ಸವ. ಪುರಾರಿಸಿನ ಕಂಕಣಬದ್ಧ ಕಂಕಣ ಕಟ್ಟಿರ್ತಾವೆ. ಅವನಿಗೆ ಕಂಕಣ ಬದ್ಧವಾಗಿ ನಿಂತ್ಕೊಂಡು ಪುರಾರಿಸಿನ ರಾಮದೇವರ ಉತ್ಸವ ಮಾಡ್ತಾನೆ. ಇನ್ನೊಂದು ವಾಣಿಜ್ಯ ನವಮಿ ದಿವಸ ರಾಮನ ದಿವಸ ಗರುಡೋತ್ಸವ. ಗರುಡೋತ್ಸವ ನೈಟ್ ಸಂಜೆ 8:30 ನಿಮ್ಮಿಂದ ಸ್ಟಾರ್ಟ್ ಆಗ್ತದೆ. ಹೌದು, 9:30 ಸ್ಟಾರ್ಟ್ ಆಗಿ ಬೆಳಗ್ಗೆ 4 ಗಂಟೆ ಕುಡಿಬೇಕು. ಮೊನ್ನೆ ಮರದಿನ ಅವತ್ತು ರಥೋತ್ಸವ ಅಡಿಗೆ ಅಡಿಗೆ ಒಲೆ. ಇಲ್ಲಿ ನೋಡ್ರಿ ಒಂದು ದೊಡ್ಡ ಅಡಿಗೆ ಶಾಲೆ ಇದೆ. ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಮೊದಲು ನೈವೇದ್ಯ ಅನ್ನಪೂರ್ಣ ದೇವಿಗೆ ನೈವೇದ್ಯ ಮಾಡಿ ಅದನ್ನು ಅಲ್ಲಿ ದೇವಸ್ಥಾನದಲ್ಲಿ ನೈವೇದ್ಯ ಮಾಡ್ತಾರಂತೆ. ಇಲ್ಲಿರುವ ದೊಡ್ಡ ದೊಡ್ಡ ಪಾತ್ರೆಗಳನ್ನು ನೀವು ನೋಡ್ಬೋದು. ಇದು ಒಬ್ಬರಿಂದ ಎತ್ತಲಿಕ್ಕಂತೂ ಸಾಧ್ಯನೇ ಇಲ್ಲ, ಅಷ್ಟು ದೊಡ್ಡ ಪಾತ್ರೆಗಳಿದೆ. ಇದರಲ್ಲಿ ಅನ್ನ ಮಾಡಿಕೊಂಡು ಎಲ್ಲ ಪಂಚಪಕ್ವಾನ ಮಾಡಿ ಈ ಗ್ರಾಮಸ್ಥರಿಗೆ ಇದರ ನೈವೇದ್ಯ ಗ್ರಾಮಸ್ಥರಿಗೆ ಕೊಡುತ್ತಾರಂತೆ. ಇಲ್ಲಿ ನಾವು ನಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಈ ಗುಡಿಗೆ ಬಂದಿದ್ವಿ. ನೀವು ನೋಡ್ತಿರ್ಬೋದು ನಾವೆಲ್ಲರೂ ಇಲ್ಲೇ ಫೋಟೋ ತೆಗೆಸ್ಕೊಂಡು ಮತ್ತು ಇಲ್ಲೇ ನಾವು ಟಿಫಿನನ್ನು ಸಹ ಮಾಡಿ ನಾವು ಇಲ್ಲೇ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಚಹಾವನ್ನು ಕುಡಿದು ನಾವೆಲ್ಲರೂ ಮತ್ತೆ ಮುಂದಿನ ಊರಿಗೆ ಹೋಗಿದ್ವಿ. ನಾವೆಲ್ಲರೂ ಇಲ್ಲೇ ಎಷ್ಟೊಂದು ಎಂಜಾಯ್ ಮಾಡಿದ್ವಿ ಗೊತ್ತಾ. ಎಲ್ಲ ನಾವು ಒಂದು 20 ಜನ ಬಂದಿದ್ವಿ. ನಾವು ನಮ್ಮೆಲ್ಲ ಫ್ರೆಂಡ್ ಸರ್ಕಲ್ಲೇ 20 ಜನ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ. ಹೇಗನ್ನಿಸ್ತು ಅಂತಂದು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.